ಬಳಸಿ ಬಯೋ ಆಕ್ಟಿವ್ ನೋನಿ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. 2022 ಫೆಬ್ರವರಿಯಲ್ಲಿ ಕೊರೋನಾ ಹೆಚ್ಚಾಗುವ ಭೀತಿ, ಹೊಸ ವರ್ಷದಲ್ಲಿ ಎದುರಾಗುತ್ತಾ ಕೊರೋನಾ ಮೂರನೇ ಅಲೆ, ಒಮೈಕ್ರಾನ್ ಬಗ್ಗೆ ಕಾನ್ಪುರ ಐಐಟಿ ಪ್ರೊಫೆಸರ್ ಇಂದ ಆಘಾತಕಾರಿ ಮಾಹಿತಿ, ಕೊರೋನಾ ಹೆಚ್ಚಾದರೆ 50-50 ರೂಲ್ಸ್ ಜಾರಿಯಾಗುವ ಸಂಭವ ಇದೆಯಾ, ಮತ್ತೆ ನಿರ್ಬಂಧಗಳು ಶುರುವಾಗುತ್ತಾ, ಒಮೈಕ್ರಾನ್ ಫೆಬ್ರವರಿ ಸೀಕ್ರೆಟ್ಸ್ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡು ಸಾವಿರದ 2022 ಫೆಬ್ರವರಿಗೆ ಭಾರತಕ್ಕೆ ಮೂರನೇ ಅಲೆಯ ಭೀತಿ ಕಾದಿದ್ಯಾ? ಕಾನ್ಪುರ ಐಐಟಿ ಪ್ರೊಫೆಸರ್ ಒಮೈಕ್ರಾನ್ ಬಗ್ಗೆ ಹೇಳಿದ್ದೇನು. ಒಮೈಕ್ರಾನ್ ಪೂರಿ ಸಂಭಾವನಾ ಹೇ ಕಿ ಹಮಾರೆ ದೇಶ ಮೇ ಭಿ ಫೈಲೇಗಾ, ಔರ್ ಕ್ಯೂಂಕಿ ಯೇ ಡೆಲ್ಟಾ ಸೇ ಅಧಿಕ ಫೈಲ್ನೆ ಜ್ಯಾದಾ ತೇಜಿ ಸೇ ಫೈಲ್ನೆ ವಾಲಾ ಹೇ ತೋ ಥೋಡಾ ಜಲ್ದಿ ಫೈಲೇಗಾ. ಫಿಫ್ಟಿ ಫಿಫ್ಟಿ ರೂಲ್ಸ್ ಜಾರಿಯಾಗುತ್ತಾ, ಮತ್ತೆ ನಿರ್ಬಂಧ ಶುರುವಾಗುತ್ತಾ? ಸ್ಕೂಲಲ್ಲಿ ಏನು ಬಂದಿತ್ತು ಆ ಕೇಸಸ್ನು ಸಹ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿದ್ದೀವಿ. ಅಕಸ್ಮಾತ್ ಶಾಲೆ ನಿಲ್ಲಿಸಬೇಕು, ಎಕ್ಸಾಮ್ ನಿಲ್ಲಿಸಬೇಕು ಅಂದ್ರೆ ಅದಕ್ಕೂ ಸಹಿತ ನಾವು ಇನ್ಲೇಟ್ ಹಾಕಲ್ಲ. ಜಗತ್ತನ್ನೇ ಆತಂಕಕ್ಕೆ ದೂಡಿರುವ ಒಮೈಕ್ರಾನ್ ಭಾರತಕ್ಕೂ ಕಾಲಿಟ್ಟಾಗಿದೆ. ಮೊದಲ ಒಮೈಕ್ರಾನ್ ಕೇಸ್ ಪತ್ತೆಯಾಗಿದ್ದು ಬೆಂಗಳೂರಲ್ಲಿ, ಇದೀಗ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ದೆಹಲಿ, ಹೀಗೆ ಒಂದೊಂದೇ ರಾಜ್ಯಗಳಲ್ಲಿ ಒಮೈಕ್ರಾನ್ ಸೋಂಕು ಪತ್ತೆಯಾಗ್ತಿದೆ. ನಿಮ್ಗೆ ಗೊತ್ತಾ, ಈ ಹೊಸ ರೂಪಾಂತರ ಎಷ್ಟೊಂದು ಫಾಸ್ಟ್ ಆಗಿ ಜಗದಗಲ ಹರಡುತ್ತಿದೆ ಅಂದ್ರೆ, ಕೇವಲ 14 ದಿನಗಳಲ್ಲಿ 38 ಹೆಚ್ಚು ದೇಶಗಳನ್ನು ಆವರಿಸಿದೆ ಈ ಒಮೈಕ್ರಾನ್. ಆ ಮಟ್ಟಿಗೆ ರಣವೇಗದಲ್ಲಿ ಒಂದೊಂದು ದೇಶವನ್ನ ಆವರಿಸಿಕೊಳ್ತಾ ಸಾಗ್ತಿದೆ ಒಮೈಕ್ರಾನ್. ಅಮೆರಿಕದ ಮೂರನೇ ಒಂದು ಭಾಗ ರಾಜ್ಯಗಳಲ್ಲಿ ಈಗಾಗಲೇ ಒಮೈಕ್ರಾನ್ ಪತ್ತೆಯಾಗಿದೆ. ಒಟ್ಟಾರೆ ಜಗತ್ತಿನ 44 ಹೆಚ್ಚು ದೇಶಗಳಲ್ಲಿ ಒಮೈಕ್ರಾನ್ ದೃಢಪಟ್ಟಿದೆ. ಭಾರತದಲ್ಲೂ ಒಮೈಕ್ರಾನ್ ರೂಪಾಂತರಿ ಕೇಸ್ಗಳು 20 ದಾಟಿದೆ. ಹೀಗೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಒಮೈಕ್ರಾನ್ ಕೇಸ್ ಹೆಚ್ಚುತ್ತಿರುವ ಕಾರಣ ಮೂರನೇ ಅಲೆ ಭೀತಿ ಶುರುವಾಗಿದೆ. ಈ ಮೂರನೇ ಅಲೆ ಆತಂಕ ಎದುರಾಗಿರುವ ಬೆನ್ನಲ್ಲೇ ಕಾನ್ಪುರ ಐಐಟಿ ಪ್ರೊಫೆಸರ್ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಒಮೈಕ್ರಾನ್ ನಿಂದ ಮೂರನೇ ಅಲೆ ಶುರುವಾಗುತ್ತೆ ಎಂದ ಐಐಟಿ ಪ್ರೊಫೆಸರ್. 2022 ಆರಂಭಿಕ ತಿಂಗಳಲ್ಲಿ ಉತ್ತುಂಗಕ್ಕೇರುತ್ತಾ ಕೊರೋನಾ ಪ್ರಕರಣಗಳು. ಡೆಲ್ಟಾದಿಂದ ಎರಡನೇ ಅಲೆಯ ಭೀಕರತೆ ಕಂಡ ಭಾರತ ಮೂರನೇ ಅಲೆ ಅಂದ್ರೆ ಚಿಂತೆಗೀಡಾಗುತ್ತೆ. ಯಾಕಂದ್ರೆ ಆ ಮಟ್ಟಿಗೆ ಡೆಲ್ಟಾ ರೂಪಾಂತರಿ ದೇಶವನ್ನ ಕಂಗೆಡಿಸಿತ್ತು, ಆಪತ್ತಿಗೂ ದೂಡಿತ್ತು, ಹಲವು ಜೀವಗಳನ್ನು ಬಲಿ ಪಡೆದಿತ್ತು. ಮೊದಲ ಅಲೆಗಿಂತ ಎರಡನೇ ಅಲೆ ಭೀಕರವಾಗಿ ಕಾಡಿದ್ದರಿಂದ ಮೂರನೇ ಅಲೆ ಮತ್ತಷ್ಟು ಭಯಂಕರವಾಗಿ ಇರಬಹುದು ಎಂಬ ಶಂಕೆ ಅನುಮಾನ ಹಲವರಲ್ಲಿದೆ. ಇನ್ನೂ ಮೂರನೇ ಅಲೆ ಭಾರತದಲ್ಲಿ ಈ ವರ್ಷದ ಅಂತ್ಯಕ್ಕೆ ಆರಂಭವಾಗಬಹುದು ಅಂತ ಹಲವು ತಜ್ಞರು ಈ ಹಿಂದೆಯೇ ಭವಿಷ್ಯ ನುಡಿದಿದ್ರು. ಹೊಸ ರೂಪಾಂತರಿ ಬಂದ ಮೇಲೆ ಭಾರತದಲ್ಲಿ ಮೂರನೇ ಅಲೆ ಶುರುವಾಗುವ ಸಂಶಯವನ್ನು ಹಲವರು ವ್ಯಕ್ತಪಡಿಸಿದ್ರು. ಇದೀಗ ಜಗತ್ತಿಗೆ ಕಳವಳಕಾರಿಯಾಗಿರುವ ಹೊಸ ರೂಪಾಂತರಿ ಕಾಲಿಟ್ಟಾಗಿದೆ, ಹಲವು ದೇಶಗಳನ್ನ ಆವರಿಸಿಕೊಂಡೂ ಆಗಿದೆ, ಭಾರತಕ್ಕೂ ಒಕ್ಕರಿಸಿದೆ. ಈ ಹೊಸ ರೂಪಾಂತರಿ ಒಮೈಕ್ರಾನ್ ಇಂದ ಭಾರತದಲ್ಲೂ ಮೂರನೇ ಅಲೆ ಏಳಲಿದೆ ಅಂತ ಕಾನ್ಪುರ ಐಐಟಿಯ ಪ್ರೊಫೆಸರ್ ಮಣೀಂದ್ರ ಅಗರ್ವಾಲ್ ಹೇಳಿದ್ದಾರೆ. ಒಮೈಕ್ರಾನ್ ಪೂರಿ ಸಂಭಾವನಾ ಹೇ ಕಿ ಹಮಾರೆ ದೇಶ ಮೇ ಭಿ ಫೈಲೇಗಾ, ಔರ್ ಕ್ಯೂಂಕಿ ಯೇ ಡೆಲ್ಟಾ ಸೇ ಅಧಿಕ ಫೈಲ್ನೆ ಜ್ಯಾದಾ ತೇಜಿ ಸೇ ಫೈಲ್ನೆ ವಾಲಾ ಹೇ ತೋ ಥೋಡಾ ಜಲ್ದಿ ಫೈಲೇಗಾ. ತೋ ಅಗರ್ ಹಮ್ ಮಾನ್ತೆ ಹೇ ಕಿ ಅಭಿ ಸೇ ಫೈಲ್ನಾ ಯೇ ಪ್ರಾರಂಭ ಕರ್ ಚುಕಾ ಹೇ, ತೋ ತೀಸರಿ ಲಹರ್ ಜೊ ಆಯೇಗಿ ವೋ ಅಗಲೆ ಸಾಲ್ ಕೇ ಶುರು ಕೇ ಮಹೀನೋ ಮೇ ಅಪ್ನಿ ಚರಮ ಸ್ತರ್ ಪೇ ಹೋಗಿ, ಔರ್ ಉಸ್ಕೆ ಬಾದ್ ಸಂಖ್ಯಾ ಕಮ್ ಹೋನಿ ಶುರು ಹೋ ಜಾಯೇಗಿ. ಬಹುತ್ ದೂಸರಿ ಲಹರ್ ಜತ್ನಿ ಘಾತಕ್ ನಹೀ ಹೋನೆ ಕಿ ಸಂಭಾವನಾ ಹೇ, ಔರ್ ಇಸಿಲಿಯೆ ಜೋ ದೂಸರಿ ಲಹರ್ ಮೇ ಬಹುತ್ ಜ್ಯಾದೆ ಆಕ್ಸಿಜನ್ ಯಾ ಹಾಸ್ಪಿಟಲ್ ಬೆಡ್ಸ್ ಕಿ ಅವಶ್ಯಕತಾ ಪಡಿ ತಿ. ಅಭಿ ತಕ್ ಕೆ ಜೊ ಲಕ್ಷಣ ಹೇ ಉಸ್ಕೆ ಅನುಸಾರ ದಿಖ ರಹಾ ಹೇ ಕಿ ಒಮೈಕ್ರಾನ್ ಕಿ ವಜಹ ಸೇ ಉತ್ನಿ ಅವಶ್ಯಕತಾ ನಹೀ ಪಡೆಗಿ. ಹೊಸ ವರ್ಷದ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೊರೋನಾ ಮೂರನೇ ಅಲೆ ಉತ್ತುಂಗಕ್ಕೆ ಏರುವ ಸಂಭವ ಇದೆ ಎಂದಿದ್ದಾರೆ ಮಣೀಂದ್ರ ಅಗರ್ವಾಲ್. ಆದರೆ ಡೆಲ್ಟಾದಷ್ಟು ಅಪಾಯಕಾರಿ ಕಾಡುವ ಸಾಧ್ಯತೆ ಇರಲ್ವಂತೆ. ಡೆಲ್ಟಾ ಸೋಂಕು ಹರಡಿದಾಗ ಆಕ್ಸಿಜನ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡಿತ್ತು, ಬಹಳ ಸಂಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. ಆದರೆ ಒಮೈಕ್ರಾನ್ನಿಂದ ಮೂರನೇ ಅಲೆ ಸೃಷ್ಟಿಯಾದಾಗ ಇಷ್ಟೊಂದು ಅಪಾಯ ಎದುರಾಗಲ್ಲ ಅಂತಾರೆ ಐಐಟಿ ಪ್ರೊಫೆಸರ್. ಒಮೈಕ್ರಾನ್ಗೆ ಬಾರೆ ಮೇಲೆ ಮಾನಾ ಜಾ ರಹಾ ಹೇ, ಹಾಲಾಂಕಿ ಯೇ ಭಿ ನಿಶ್ಚಿತ ತೌರ್ ಪೇ ನಹೀ ಕಹಾ ಜಾ ರಹಾ ಹೇ, ಲೇಕಿನ್ ಮಾನಾ ಜಾ ರಹಾ ಹೇ ಕಿ ಯೇ ವ್ಯಾಕ್ಸೀನ್
वाली इम्यूनिटी को बाईपास करने में सक्षम है कुछ हद तक। जहाँ तक नेचुरल इम्यूनिटी की बात है, जो व्यक्ति जिनको पहले संक्रमण हो चुका है और ठीक होके उनके अंदर नेचुरल इम्यूनिटी आ गई है, ऐसी इम्यूनिटी को ओमिक्रॉन बहुत ज़्यादा बाईपास नहीं कर पा रहा है। जो अभी तक लक्षण है उनके अनुसार ये हम कह सकते हैं। तो यदि ऐसा होगा तो भारत में इसका बहुत अधिक असर होने की संभावना नहीं है, क्योंकि भारत में लगभग 80% जनसंख्या में नेचुरल इम्यूनिटी है। उसके अलावा वैक्सीनेशन भी काफ़ी बड़ी संख्या में हुआ है। तो इन दोनों को लेके हम चलें तो शायद बहुत अधिक प्रभाव नहीं होगा। ಈ ಕುರಿತಾಗಿ ಟ್ವೀಟ್ ಕೂಡ ಮಾಡಿದ್ದಾರೆ ಕಾನ್ಪುರ ಐಐಟಿ ಪ್ರೊಫೆಸರ್. ಪಂಚರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಒಮೈಕ್ರಾನ್ ಸೋಂಕು ಹೆಚ್ಚು ಹರಡಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗುವ ಸಂಭವ ಇದೆ. ಒಮೈಕ್ರಾನ್ ತಳಿಯೇ ಮೂರನೇ ಅಲೆಗೆ ಕಾರಣವಾಗಲಿದೆ, ಆದರೆ ಡೆಲ್ಟಾದಷ್ಟು ಮಾರಕವಾಗಿ ಈ ರೂಪಾಂತರಿ ಕಾಡುವುದಿಲ್ಲ. ಮೃದು ಸ್ವರೂಪದಲ್ಲಿ ಮೂರನೇ ಅಲೆ ಇರಲಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಮಣೀಂದ್ರ ಅಗರ್ವಾಲ್. ಇನ್ನು ಒಮೈಕ್ರಾನ್ ಹರಡೋದನ್ನು ತಡೆಯುವ ಸಲುವಾಗಿ ಸರ್ಕಾರಗಳು ರಾತ್ರಿ ಕರ್ಫ್ಯೂ, ಜನರ ಗುಂಪುಗೂಡುವಿಕೆ, ಸಭೆ ಸಮಾರಂಭಗಳ ಮೇಲೆ ನಿರ್ಬಂಧ ಸೇರಿದಂತೆ ಜನಸಾಮಾನ್ಯರಿಗೆ ವ್ಯವಹಾರಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಮೃದು ಲಾಕ್ಡೌನ್ ಮಾಡುವ ಅಗತ್ಯವಿದೆ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾದರೆ ಕೊರೋನಾ ಮೂರನೇ ಅಲೆಯ ಜನವರಿ ಫೆಬ್ರವರಿ ಭವಿಷ್ಯ ನಿಜವಾಗುತ್ತಾ? ಐಐಟಿ ಕಾನ್ಪುರದ ಪ್ರಾಧ್ಯಾಪಕ ಮಣೀಂದ್ರ ಅಗರ್ವಾಲ್ ಕೊಟ್ಟ ಎಚ್ಚರಿಕೆ ಸಂಭವಿಸುತ್ತಾ ಗೊತ್ತಿಲ್ಲ. ಆದರೆ ಹೀಗೆ ಮೂರನೇ ಅಲೆಯ ಎಚ್ಚರಿಕೆ ಕೊಟ್ಟಿರುವ ಮಣೀಂದ್ರ ಅಗರ್ವಾಲ್ ಬೇರೆ ಯಾರೂ ಅಲ್ಲ. ಭಾರತದಲ್ಲಿ ಕೊರೋನಾ ಸೋಂಕಿನ ಹಾದಿಯನ್ನ ಗಣಿತ ಸೂತ್ರ ಬಳಸಿ ಮೊದಲೇ ತಿಳಿಯೋದಕ್ಕಾಗಿ ಸ್ವತಃ ಕೇಂದ್ರ ಸರ್ಕಾರದ ನೆರವಿನಿಂದಲೇ ರೂಪಿಸಲಾಗಿರುವ ಸೂತ್ರ ಮಾದರಿ ಲೆಕ್ಕಾಚಾರದ ಸಹಸಂಸ್ಥಾಪಕರಲ್ಲಿ ಮಣೀಂದ್ರ ಕೂಡ ಒಬ್ಬರಾಗಿದ್ದಾರೆ. ಹಾಗಾಗಿ ಇವರ ಭವಿಷ್ಯವಾಣಿ ಈಗ ದೇಶದಲ್ಲಿ ಮೂರನೇ ಅಲೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬರುವಂತಾಗಿದೆ. ಒಮೈಕ್ರಾನ್ನಿಂದ ಮೂರನೇ ಅಲೆ ಹುಟ್ಟುವ ಆತಂಕವೂ ಹೆಚ್ಚಾಗಿದೆ. ಮೂರನೇ ಅಲೆ ಕಾರಣವಾಗುತ್ತಾ ಒಮೈಕ್ರಾನ್, ವೈದ್ಯರು ಹೇಳುವುದೇನು? ಒಮೈಕ್ರಾನ್ ಕೇಸ್ ಭಾರತದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಡೆಲ್ಟಾಗಿಂತ ಹೆಚ್ಚು ಸ್ಪೀಡ್ ಆಗಿ ಹರಡುವ ಕಾರಣ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರೂ ದೊಡ್ಡ ಮಟ್ಟದಲ್ಲಿ ಸೋಂಕಿನ ಜಾಲ ವಿಸ್ತರಿಸುವ ಸಾಧ್ಯತೆ ಇದೆ. ಹೀಗೆ ಸೋಂಕು ಹೆಚ್ಚು ಹರಡಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ್ರೆ ಅದುವೇ ಮೂರನೇ ಅಲೆ. ಈ ಕುರಿತಾಗಿ ವೈದ್ಯರು ಏನಂತಾರೆ ಕೇಳೋಣ. ವಿವಿಧ ದೇಶಗಳಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ನನಗೆ ಗೊತ್ತಿರೋ ಹಾಗೆ ಒಂದು ಕಳೆದ 4 ದಿವಸದಿಂದ ಬ್ರಿಟನ್ ನಲ್ಲಿ ಎಷ್ಟು ಕೇಸ್ ಇದೆ ಅಂದಾಗ 4 ಕೇಸ್ ಏನೋ ಅಂತ ಹೇಳಿದ್ರು, ಈಗಾಗಲೇ 200 ದಾಟ್ಬಿಟ್ಟಿದೆ. ಅದೇ ರೀತಿ ಸೌತ್ ಆಫ್ರಿಕಾದಲ್ಲೂ ಡಬಲಿಂಗ್ ಟೈಮ್ ಕಡಿಮೆ ಆಗ್ತಾ ಇದೆ. ಸೊ ಇದರ ಒಬ್ಬರಿಂದ ಒಬ್ಬರಿಗೆ ಹಬ್ಬುವ ವೇಗ ತುಂಬಾ ಹೆಚ್ಚಿದೆ. ಇದು ಕಳೆದ ಇದಕ್ಕಿಂತ ಇದೊಂದು 5-6 ಹೆಚ್ಚಿದೆ. ಸೊ ಇದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಬಹುದು. ಹೆಚ್ಚಾಗಿ ಅದು ತೀವ್ರತೆ ಕಡಿಮೆನೇ ಇದ್ರೆ ಮೂರನೇ ಅಲೆ ಅಂತ ಏನು ಹೇಳೋದು ಅಗತ್ಯ ಇರಲ್ಲ, ಬಟ್ ಅದರಿಂದಾಗಿ ತೊಂದರೆ ಆಗಕ್ಕೆ ಶುರು ಆದ್ರೆ ಮೂರನೇ ಅಲೆ ಅಂತ ಸರ್ಕಾರ ನಿರ್ಧಾರ ಮಾಡುತ್ತೆ. ಎಸ್, ಇದು ವೈದ್ಯರು ಹೇಳುವ ಅಭಿಪ್ರಾಯ. ಒಮೈಕ್ರಾನ್ ತೀವ್ರತೆ ಹೆಚ್ಚಾಗಿದ್ರೆ ಮೂರನೇ ಅಲೆಗೆ ಗುರಿಯಾಗುವ ಅಪಾಯ ಇದೆ ಅಂತಿದ್ದಾರೆ ವೈದ್ಯರು. ಇನ್ನು ಈಗಾಗಲೇ ಒಮೈಕ್ರಾನ್ ಕಳವಳಕಾರಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಟಣೆ ಹೊರಡಿಸಿದೆ. ಆದರೆ ಈ ರೂಪಾಂತರಿ ಡೆಲ್ಟಾದಷ್ಟು ಅಪಾಯಕಾರಿ ಅಲ್ಲ ಅನ್ನೋದು ಹಲವು ತಜ್ಞರ ವಾದ. ಅದರಲ್ಲೂ ಭಾರತದಲ್ಲಿ ಈ ರೂಪಾಂತರಿಯಿಂದ ಅಪಾಯ ಕಡಿಮೆ ಅಂತಾರೆ ಕೆಲ ತಜ್ಞರು. ಯಾಕಂದ್ರೆ ಈಗಾಗಲೇ ಎರಡನೇ ಅಲೆಯಲ್ಲಿ ಅತ್ಯಧಿಕ ಜನರಿಗೆ ಕೊರೋನಾ ಹರಡಿದ್ದ ಕಾರಣ ನ್ಯಾಚುರಲ್ ಇಮ್ಯುನಿಟಿ ಬಿಲ್ಡ್ ಆಗಿದೆ. ಜೊತೆಗೆ ಲಸಿಕೆ ಅಭಿಯಾನವೂ ಅತಿ ವೇಗದಲ್ಲಿ ಸಾಗ್ತಿದ್ದು ಹೆಚ್ಚಿನ ವಯಸ್ಕರು ಲಸಿಕೆ ಪಡೆದಿರುವ ಕಾರಣ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಪಡೆದುಕೊಂಡಿದ್ದಾರೆ. ಹೀಗಾಗಿ ಮೃದು ಸ್ವರೂಪದ ಒಮೈಕ್ರಾನ್ ಭಾರತದಲ್ಲಿ ಅಪಾಯ ಅನ್ನೋ ಸ್ಥಿತಿ ತಂದಿರುವ ಸಾಧ್ಯತೆ ಕಡಿಮೆ ಅನ್ನೋ ವಾದವೂ ಇದೆ. ಆದರೆ ಒಮೈಕ್ರಾನ್ ಅಪಾಯಕಾರಿ ಅಲ್ಲ ಅನ್ನೋದನ್ನ ಈಗಲೇ ಹೇಳೋದು ಅಸಾಧ್ಯ ಅಂತಾರೆ. ಅಲ್ಲಿ ಇರೋ ತಜ್ಞರುಗಳ ಜೊತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಆರೋಗ್ಯ ಸಚಿವರು ಸಹ ಕೆಲವರ ಜೊತೆ ಸಂವಾದ ನಡೆಸಿದ್ದಾರೆ. ಅವ್ರ ಮಾಹಿತಿ ಪ್ರಕಾರ ಇದು ತೀವ್ರತೆ ಕಡಿಮೆ ಇದೆ ಅಂತ ಹೇಳ್ತಾ ಇದಾರೆ. ಬಟ್ ಇದು ಹೊಸ ಕಾಯಿಲೆ ಆಗಿರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ದಿವಸ ಕಾಯಬೇಕು. ಇಲ್ಲ ಇದರಿಂದ ಏನು ಆಗದೇ ಇಲ್ಲ ಅಂತ ಕಡಾಖಂಡಿತ ಹೇಳಬೇಕಂದ್ರೆ ಇನ್ನೂ ಸ್ವಲ್ಪ ಪ್ರಕರಣಗಳು ನೋಡಬೇಕು. ಯಾಕಂದ್ರೆ ಈಗ ಮಧ್ಯ ವಯಸ್ಕರಲ್ಲಿ ಬರ್ತಾ ಇದೆ. ಸಪೋಸ್ ಇದೇ ವೈರಸ್ ಬೇರೆ ತರ ಒಂಥವೇ ನಮ್ಮ ಮಕ್ಕಳಲ್ಲೋ ಅಥವಾ ಇತರ ಕಾಯಿಲೆಗಳು ಬಂದಾಗ ಯಾವ ರೀತಿ ವರ್ತಿಸ್ತದೆ ಅಂತ ಇನ್ನೂ ನಮ್ಗೆ ಅಷ್ಟು ಇಲ್ಲ, ಅದಕ್ಕೆ ಅಧ್ಯಯನ ಆಗಬೇಕು. ಇನ್ನು ಕೂಡ ಒಮೈಕ್ರಾನ್ ಅಪಾಯಕಾರಿ ಅಲ್ಲ ಅನ್ನೋದನ್ನ ನಿಖರವಾಗಿ ಹೇಳಲು ಸಾಧ್ಯವಾಗಿಲ್ಲ. ಹಾಗಾಗಿ ಒಮೈಕ್ರಾನ್ ಬಗ್ಗೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಇನ್ನು ಒಮೈಕ್ರಾನ್ ಹರಡುವ ವೇಗ ಹೆಚ್ಚಾಗಿರೋದ್ರಿಂದ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ. ಇನ್ನು ರಾಜ್ಯದಲ್ಲೂ ಈಗ ಆತಂಕಕಾರಿ ವಾತಾವರಣ ಇದೆ. ಯಾಕಂದ್ರೆ ಯಾವಾಗ ಒಮೈಕ್ರಾನ್ ಸೋಂಕು ಪತ್ತೆ ಆಯ್ತೋ ಆ ನಂತರದಲ್ಲಿ ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಬಹುಶಃ ಸರ್ಕಾರ ಕೊರೋನಾ ಟೆಸ್ಟ್ ಹೆಚ್ಚಿಸಿರೋದ್ರಿಂದ ಹೆಚ್ಚೆಚ್ಚು ಸೋಂಕಿತರು ಪತ್ತೆ ಆಗ್ತಿದ್ದಾರೋ ಗೊತ್ತಿಲ್ಲ. ಆದರೆ ಪ್ರಕರಣಗಳ ಸಂಖ್ಯೆ ಏರುತ್ತಿರೋದು ಮಾತ್ರ ನಿಜ. ಮುಖ್ಯವಾಗಿ ಬೆಂಗಳೂರು ಸೇರಿ 16 ಜಿಲ್ಲೆಗಳಲ್ಲಿ ಕೇಸ್ ಏರಿಕೆಯಾಗಿದೆ. ಶಿವಮೊಗ್ಗ, ಕೊಪ್ಪಳದಲ್ಲಿ ಕಳೆದ 15 ದಿನದಲ್ಲಿ ಪ್ರಕರಣಗಳ ಸಂಖ್ಯೆ ಶೇಕಡ 400% ಹೆಚ್ಚಾಗಿದೆ. ಹಾವೇರಿಯಲ್ಲಿ ಶೇಕಡ 350%, ಬಳ್ಳಾರಿ, ದಾವಣಗೆರೆ, ಉತ್ತರ ಕನ್ನಡ, ಕೊಡಗು, ತುಮಕೂರು,
ಹಾಸನ, ಚಾಮರಾಜನಗರ, ಬಾಗಲಕೋಟೆ, ಉಡುಪಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಮೈಸೂರು, ದಕ್ಷಿಣ ಕನ್ನಡದಲ್ಲೂ ಕೊರೋನಾ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಒಟ್ಟಾರೆ ಹೇಳಬೇಕೆಂದರೆ ರಾಜ್ಯದಲ್ಲಿ ಕಳೆದ 15 ದಿನಗಳಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಶೇಕಡಾ 25ರಷ್ಟು ಹೆಚ್ಚಾಗಿದೆ. ನವೆಂಬರ್ 29ರಂದು ರಾಜ್ಯದಲ್ಲಿ 257 ಕೇಸ್ ಪತ್ತೆಯಾಗಿತ್ತು. ಆದರೆ ಡಿಸೆಂಬರ್ 5ರಂದು 456 ಪ್ರಕರಣಗಳು ಪತ್ತೆಯಾಗಿದೆ. ಹೀಗೆ ಒಂದೇ ವಾರದಲ್ಲಿ ಸುಮಾರು 2 ಪಟ್ಟು ಕೊರೋನಾ ಕೇಸ್ ಹೆಚ್ಚಾಗಿದೆ. ಅದರಲ್ಲೂ ಮುಖ್ಯವಾಗಿ ಶಾಲೆ ಕಾಲೇಜುಗಳಲ್ಲಿ ಸೋಂಕು ಸ್ಫೋಟವಾಗ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಾಗ್ತಿದೆ ಕೋವಿಡ್ ಕೇಸ್. ಬೆಂಗಳೂರು ನಗರ ಮತ್ತು ಹೊರವಲಯದ ಶಾಲಾ ಕಾಲೇಜುಗಳಲ್ಲಿ ಸೋಂಕು ಹರಡುತ್ತಿದೆ. ಭಾನುವಾರ ಆನೇಕಲ್ನ 12 ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಮರಸೂರಿನ ನರ್ಸಿಂಗ್ ಕಾಲೇಜಲ್ಲೂ 7 ಕೊರೋನಾ ಕೇಸ್ ಪತ್ತೆಯಾಗಿತ್ತು. ಭಾನುವಾರವೇ ಖಾಸಗಿ ಕಂಪನಿಯಲ್ಲೂ 3 ಕೊರೋನಾ ಕೇಸ್ ಪತ್ತೆಯಾಗಿದೆ. ನಮಗೆ ಗೊತ್ತಿರೋ ಹಾಗೆ ಒಂದು ಕಳೆದ 4 ದಿನದಿಂದ ಪ್ರತಿದಿನ 20-20 ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. 180 200 250ವರೆಗೂ ಹೋಗಿದೆ ನಿನ್ನೆ 256. ಸೊ ಇದಕ್ಕೆ ಒಂದು ಕಾರಣ ಏನಿದೆ ಅಂದರೆ ನಾವು ಟೆಸ್ಟಿಂಗ್ನ ಮುಖ್ಯಮಂತ್ರಿಗಳ ಸಭೆ ಆದಮೇಲೆ ನಾವು ಟೆಸ್ಟಿಂಗ್ಗಳನ್ನ ಸಂಖ್ಯೆಯನ್ನು ಹೆಚ್ಚು ಮಾಡಿದ್ದೀವಿ. ಅದು ಒಂದು. ಅದೇ ರೀತಿ ಮಕ್ಕಳಲ್ಲೂ ಸಹ 5% ಜಾಸ್ತಿ ಮಾಡಿ ಅಂತ ಹೇಳಿದಾಗ ಅವತ್ತಿಂದ ಸಂಖ್ಯೆಗಳು ಜಾಸ್ತಿ ಆಗಿದೆ. ಸೊ ಆ ಟೆಸ್ಟ್ಗಳು ಜಾಸ್ತಿ ಆದ ತಕ್ಷಣ ಆಟೋಮೆಟಿಕಲಿ ಪ್ರಕರಣಗಳು ನಮಗೆ ಸಿಗ್ತವೆ. ಅದು ಒಂದು. ಇನ್ನೊಂದೇನೆಂದರೆ ನಾವು ಕಳೆದ ಒಂದು ತಿಂಗಳದೇ ತಗೊಂಡ್ರು ಡೇಟಾ, ನಮಗೆ 15-16 ಕೇಸ್ ಬರುತ್ತೆ. ಬಟ್ ಕಳೆದ ಒಂದು ವಾರದಿಂದ ಪ್ರಕರಣಗಳು ಆಲ್ಮೋಸ್ಟ್ 20-25 ಬರ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಒಂದು 40-50% ಇನ್ಕ್ರೀಸ್ ಆಗಿದೆ. ಇನ್ನು ಬೆಂಗಳೂರಲ್ಲಿ ಕ್ಲಸ್ಟರ್ಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. 3 ಕೇಸ್ ಪತ್ತೆಯಾದ ಪ್ರದೇಶವನ್ನ ಕ್ಲಸ್ಟರ್ ಎಂದು ಘೋಷಣೆ ಮಾಡಲು ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಕ್ಲಸ್ಟರ್ ಎಂದು ಗುರುತಿಸಲಾದ ಪ್ರದೇಶದಲ್ಲಿ ಎಲ್ಲರ ತಪಾಸಣೆ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಇದೀಗ ಬೆಂಗಳೂರಲ್ಲಿ ಕ್ಲಸ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಶಾಲಾ ಕಾಲೇಜುಗಳಲ್ಲೂ ಸೋಂಕು ಹೆಚ್ಚು ಕಂಡು ಬರುತ್ತಿದೆ. ಹೀಗಾಗಿ ಕಠಿಣ ನಿಯಮ ಜಾರಿಗೊಳಿಸಲಾಗ್ತಿದೆ ಎಂದಿದ್ದಾರೆ ಜಿಲ್ಲಾಧಿಕಾರಿ ಜೆ ಮಂಜುನಾಥ್. ಎಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲು, ಬೋರ್ಡಿಂಗ್ ಸ್ಕೂಲ್ಸು, ಏನೇನಿದೆ ಹಾಸ್ಟೆಲ್ಸು ಒಳಗೊಂಡಂತೆ ಅವ್ರನ್ನೆಲ್ಲ ಮಕ್ಕಳನ್ನ ಒಂದು ಕಡೆ ತಪಾಸಣೆ ಮಾಡುವಂಥದ್ದು. ಪೂರ್ತಿ ನರ್ಸಿಂಗ್ ಸ್ಕೂಲು, ಕಾಲೇಜು ಏನು ಬಂದಿತ್ತು, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏನು ಬಂದಿತ್ತು ಆ ಕೇಸಸ್ನು ಸಹ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿದ್ದೀವಿ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಕೆಲ ಜಿಲ್ಲೆಗಳ ಶಾಲೆಗಳಲ್ಲಿ ಸೋಂಕು ಸ್ಫೋಟವಾಗಿದೆ. ಚಿಕ್ಕಮಗಳೂರಿನ, ಬಾಳೆಹೊನ್ನೂರಿನ ಸಿಗೋಡಿನದಲ್ಲಿರುವ ನವೋದಯ ಶಾಲೆಯಲ್ಲಿ ಒಟ್ಟಾರೆ 107 ಕೊರೋನಾ ಪ್ರಕರಣಗಳು ಪತ್ತೆಯಾಗಿದೆ. ಇದು ಕೇವಲ 4 ದಿನದಲ್ಲಿ ಒಂದೇ ಶಾಲೆಯಲ್ಲಿ ಪತ್ತೆಯಾದ ಕೊರೋನಾ ಕೇಸ್ಗಳು. ಈ 107 ಪಾಸಿಟಿವ್ ಕೇಸ್ಗಳಲ್ಲಿ 94 ವಿದ್ಯಾರ್ಥಿಗಳು, 14 ಶಿಕ್ಷಕರು ಸೇರಿದ್ದಾರೆ. ಸದ್ಯ ಇಡೀ ಶಾಲೆಯನ್ನ ಸೀಲ್ ಡೌನ್ ಮಾಡಲಾಗಿದ್ದು ವಸತಿ ಶಾಲೆಯಲ್ಲಿಯೇ ಎಲ್ಲರನ್ನ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ. ಜೊತೆಗೆ ಸ್ಥಳದಲ್ಲೇ ಆರೋಗ್ಯ ಸಿಬ್ಬಂದಿಗಳ ನಿಯೋಜನೆ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಈ ನವೋದಯ ವಿದ್ಯಾಲಯದಲ್ಲಿ 2 ಬ್ಲಾಕ್ಗಳು ಬರುತ್ತಿದೆ. ಇದು ಈ ಬ್ಲಾಕ್ ಅಲ್ಲಿ, ಎ ಬ್ಲಾಕ್ ಅಲ್ಲಿ ವಿದ್ಯಾರ್ಥಿನಿಯರಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು, ಅವರಿಗೆ ಅಲ್ಲೇ ಕ್ವಾರಂಟೈನ್ ಮಾಡಿರುವಂತದ್ದು. ಜೊತೆಗೆ ಬಿ ಬ್ಲಾಕ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕ್ವಾರಂಟೈನ್ ಮಾಡಿರುವಂತದ್ದು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿರುವಂತ ಚಿಕ್ಕಮಗಳೂರು ಜಿಲ್ಲೆ 1ರಲ್ಲೇ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರ ಜೊತೆಗೆ ರಾಜ್ಯದ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ಹೀಗೆ ಶಾಲೆ ಕಾಲೇಜುಗಳಲ್ಲಿ ಸೋಂಕು ಹೆಚ್ಚಾಗ್ತಿರೋದ್ರ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಕೇಸ್ ಹೆಚ್ಚಾದ್ರೆ ಶಾಲೆಗಳನ್ನ ಬಂದ್ ಮಾಡಲು ಸಿದ್ಧ ಎಂದಿದ್ದಾರೆ. ತಕ್ಷಣಕ್ಕೆ ಆತಂಕ ಬೇಡ, ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಚರ್ಚೆ ಮಾಡುತ್ತೇವೆ. ಫೆಬ್ರವರಿ ಅಂತ್ಯದ ವೇಳೆಗೆ ಕೋವಿಡ್ ಹೆಚ್ಚಾಗಬಹುದು ಎಂದಿದ್ದಾರೆ ಶಿಕ್ಷಣ ಸಚಿವ ನಾಗೇಶ್. ಎಕ್ಸ್ಪರ್ಟ್ಸ್ ರಿಪೋರ್ಟ್ ಇವತ್ತಿಗೂ ಅದು ಯಾವುದೇ ತರವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರಲ್ಲ ಅನ್ನುವಂಥದ್ದು ಮಾತೇ ಹೇಳ್ತಿದ್ದಾರೆ. ಆ ಕಾರಣದಿಂದ ನಾವು ಮುಂದಿನ ದಿನ ಅಕಸ್ಮಾತ್ ಬಂದರೆ ಏನು ಮಾಡಬೇಕು ಅನ್ನೋ ಆಲ್ಟರ್ನೇಟಿವ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಯೋಚನೆ ಮಾಡ್ತಿದ್ವಿ. ಅಕಸ್ಮಾತ್ ಆ ಥರದ ಏನಾದರೂ ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನ ನಮ್ಗೆ ಅನಿಸಿದ್ರೆ ಇಮಿಡಿಯೇಟಾಗಿ ಬೇರೆ ಆಲ್ಟರ್ನೇಟಿವ್ಸ್ ಏನೇನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೀವಿ. ಎಕ್ಸಾಮ್ಸ್ ಅಕಸ್ಮಾತ್ ಅಂತ ಟೈಮಲ್ಲಿ ನಿಲ್ಲಿಸಬೇಕಾಗಿ ಬಂದರೆ ಎಕ್ಸಾಮ್ನೂ ನಿಲ್ಲಿಸ್ತೀವಿ. ಅಕಸ್ಮಾತ್ ಶಾಲೆ ನಿಲ್ಲಿಸ್ಬೇಕು, ಎಕ್ಸಾಮ್ ನಿಲ್ಲಿಸ್ಬೇಕು ಅಂದರೆ ಅದಕ್ಕೂ ಸಹಿತ ನಾವು ಇನ್ ಲೇಟ್ ಹಾಕಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ಸು ಒಂದೇ ಥರ ಇದೆ, ಏನು ಸದ್ಯಕ್ಕೇನು ತೊಂದರೆ ಇಲ್ಲ ಅಂತ, ಏನು ಯಾರೂ ಗಾಬರಿ ಆಗಬೇಕಾದಿಲ್ಲ ಅಂತ ಕೇಳಿದ್ರಲ್ಲ. ಶಿಕ್ಷಣ ಸಚಿವರು ಕೂಡ ಫೆಬ್ರವರಿ ಅಂತ್ಯದ ವೇಳೆಗೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ನು ತೆಲಂಗಾಣ ರಾಜ್ಯದ ಸಾರ್ವಜನಿಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ನಿರ್ದೇಶಕರಾಗಿರುವ ಶ್ರೀನಿವಾಸ್ ರಾವ್ ಕೂಡ ಜನವರಿ ಫೆಬ್ರವರಿಯಲ್ಲಿ ದೇಶದಲ್ಲಿ 3ನೇ ಅಲೆ ಉತ್ತುಂಗಕ್ಕೆ ಏರಲಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಒಮೈಕ್ರಾನ್ ಒಕ್ಕರಿಸಿದ ಬೆನ್ನಲ್ಲೇ ಭಾರತಕ್ಕೆ 3ನೇ ಅಲೆಯ ಆತಂಕವೂ ಹೆಚ್ಚಾಗಿದೆ.
ಕೊರೋನಾ ಸೋಂಕಿತ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಡೇ ಬೈ ಡೇ ಹೆಚ್ಚಾಗ್ತಿದೆ. ಒಮೈಕ್ರಾನ್ ಕೂಡ ಪತ್ತೆಯಾಗಿದೆ. ಹಾಗಾದ್ರೆ ಕಠಿಣ ರೂಲ್ಸ್ ಜಾರಿಯಾಗತ್ತಾ? 50-50 ರೂಲ್ಸ್ ಮತ್ತೆ ಬರುತ್ತಾ? ಸಿಎಂ ಹೇಳಿದ್ದೇನು? ಎಲ್ಲ ಮಾಹಿತಿ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ನ ನಂತರ. ಈಗಾಗಲೇ ತಜ್ಞರು ಜನವರಿ ಫೆಬ್ರವರಿಯಲ್ಲಿ ಮೂರನೇ ಅಲೆ ಬರಬಹುದು ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾದ್ರೆ ಮತ್ತೆ ಟಫ್ ರೂಲ್ಸ್ ಜಾರಿ ಆಗತ್ತಾ? 50-50 ರೂಲ್ಸ್ ಬರತ್ತಾ? ಸಿಎಂ ಕೊಟ್ಟ ಸುಳಿವಿನ ರಿಪೋರ್ಟ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿಯಾಗುತ್ತಾ? 50-50 ರೂಲ್ಸ್ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಮುಂದಿನ ವರ್ಷದ ಆರಂಭದ ತಿಂಗಳಲ್ಲಿ ಕೊರೋನಾ ಪ್ರಕರಣಗಳು ಉತ್ತುಂಗಕ್ಕೆ ಏರುವ ಸಾಧ್ಯತೆ ಇದೆ. ಮೂರನೇ ಅಲೆ ಭಾರತವನ್ನ ಕಾಡುವ ಸಾಧ್ಯತೆ ಇದೆ ಅಂತ ಹಲವು ತಜ್ಞರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಮೈಕ್ರಾನ್ ನಿಂದಲೇ ಮೂರನೇ ಅಲೆ ಏಳಬಹುದು ಅಂತ ಕಾನ್ಪುರ ಐಐಟಿ ಪ್ರೊಫೆಸರ್ ಹೇಳಿದ್ದಾರೆ. ಹೀಗೆ ಈಗ ಮತ್ತೆ ಮೂರನೇ ಅಲೆ ಕುರಿತಂತೆ ಆತಂಕ ಎದುರಾಗಿದೆ. ಈ ಆತಂಕದ ಬೆನ್ನಲ್ಲೇ ಒಮೈಕ್ರಾನ್ ಕೇಸ್ ಹೆಚ್ಚಳವಾಗ್ತಿದೆ, ಕೊರೋನಾ ಪ್ರಕರಣಗಳು ಏರಿಕೆ ಆಗ್ತಿದೆ, ಮಕ್ಕಳಲ್ಲೂ ಸೋಂಕು ಹೆಚ್ಚು ಕಂಡು ಬರುತ್ತಿದೆ. ಹೀಗಾಗಿ ಮುಂದೆ ಅಪಾಯ ಎದುರಾಗುವುದನ್ನು ತಡೆಯಲು ಈಗಿನಿಂದಲೇ ಹಂತ ಹಂತವಾಗಿ ರೂಲ್ಸ್ ಜಾರಿಗೆ ತರುವ ಅಗತ್ಯವಿದೆ ಅಂತಾರೆ ಹಲವರು. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಅವರನ್ನ ಕೇಳಿದ್ರೆ ಹೇಳೋದು ಹೀಗೆ. ಕಾನ್ ಮತ್ತು ಇತರ ಡೆಲ್ಟಾ ಯಾವ ರೀತಿ ಆಗ್ತಾ ಇದೆ, ಈಗೆಲ್ಲ ಕ್ಲಸ್ಟರ್ ಆಗ್ತಾ ಇದೆ, ಅದನ್ನೆಲ್ಲವನ್ನೂ ಕೂಡ ಗಮನಿಸಿ ಎಕ್ಸ್ಪರ್ಟ್ಸ್ ಅವರ ಒಂದು ಒಪಿನಿಯನ್ ಪಡ್ಕೊಂಡು ಮುಂದೆ ಸೂಕ್ತ ನಿರ್ಧಾರವನ್ನು ಮಾಡಬೇಕು. ಪ್ರೈಮರಿ ಸೆಕೆಂಡ್ರಿ ಕಂಪ್ಲೀಟ್ ಕೇಸ್ ಆಗಿದೆ, ಇದೆಲ್ಲರೂ ಕೂಡ ಯಾವುದೂ ಕೂಡ ಮೇಜರ್ ಏನು ಸಿಂಪ್ಟಮೆಟಿಕ್ ಪ್ರಾಬ್ಲಮ್. ತಜ್ಞರ ಸಲಹೆ ಪಡೆದು 50-50 ರೂಲ್ಸ್ ಜಾರಿ ತರಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸುತ್ತೇವೆ ಅಂದಿದ್ದಾರೆ ಸಿಎಂ ಬೊಮ್ಮಾಯಿ. ಹಾಗೆ ನೋಡಿದ್ರೆ ಈಗಾಗಲೇ ಸರ್ಕಾರ ಹಲವು ರೂಲ್ಸ್ಗಳನ್ನು ಜಾರಿಗೆ ತಂದಿದೆ. ಅದರಲ್ಲೂ ಬೆಂಗಳೂರಲ್ಲಿ ಬಿಬಿಎಂಪಿ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ನಗರದ ಎಲ್ಲಾ ವಾಣಿಜ್ಯ ಸಂಕೀರ್ಣಗಳು, ಮಾಲ್ಗಳು, ಥಿಯೇಟರ್ಗಳು, ಜನದಟ್ಟಣೆ ಇರುವ ಸಭಾಂಗಣಗಳಿಗೆ ಬೆಂಗಳೂರಲ್ಲಿ ಪ್ರವೇಶಿಸಬೇಕಾದ್ರೆ ಎರಡು ಡೋಸ್ ಲಸಿಕೆ ಕಡ್ಡಾಯವಾಗಿ ಪಡೆದಿರಬೇಕು. ಎರಡು ಡೋಸ್ ಪಡೆಯದವರಿಗೆ ಇಲ್ಲಿ ಎಂಟ್ರಿ ಸಿಗಲ್ಲ. ಒಂದು ವೇಳೆ ನಿಯಮ ಉಲ್ಲಂಘಿಸಿದ್ರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬಿಬಿಎಂಪಿ ಆದೇಶ ನೀಡಿದೆ. ಇನ್ನು ಶಾಪಿಂಗ್ ಕಾಂಪ್ಲೆಕ್ಸ್, ಮಾಲ್, ಜನದಟ್ಟಣೆಯ ಕಟ್ಟಡಗಳ ಸಿಬ್ಬಂದಿ, ಆಡಳಿತ ಸಿಬ್ಬಂದಿ, ಎಲ್ಲಾ ವ್ಯಾಪಾರಿಗಳಿಗೂ ಸೆಕೆಂಡ್ ಡೋಸ್ ಕಡ್ಡಾಯ ಮಾಡಲಾಗಿದೆ. ಒಂದು ಡೋಸ್ ಲಸಿಕೆ ಪಡೆದವರಿಗೆ ಇಂತಹ ಪ್ರದೇಶಗಳಲ್ಲಿ ಪ್ರವೇಶ ನೀಡಬಾರದು ಅಂತ ಬಿಬಿಎಂಪಿ ಆದೇಶ ಹೊರಡಿಸಿದೆ. ಇನ್ನು ಮಾಸ್ಕ್ ಹಾಕದವರಿಗೂ ಕಂಡು ಕಂಡಲ್ಲಿ ದಂಡ ವಿಧಿಸಲಾಗ್ತಿದೆ. ಹೀಗೆ ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹರಡೋದನ್ನು ನಿಯಂತ್ರಿಸಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಲ್ಲಿ ಒಮೈಕ್ರೋನ್ ಕೇಸ್ ಪತ್ತೆಯಾಗಿದೆ, ಇನ್ನೊಂದು ಕಡೆ ಕೊರೋನಾ ಕೇಸ್ ಹೆಚ್ಚಾಗ್ತಿವೆ. ಆದರೆ ಜನರ ಬೇಕಾಬಿಟ್ಟಿ ಓಡಾಟ ಮಾತ್ರ ನಿಂತಿಲ್ಲ. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ, ಶಾರೀರಿಕ ಅಂತರವೇ ಮಾಯವಾಗಿದೆ. ಈ ನಡುವೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲೂ ಜನ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ. ಕೆಲವರು ಮಾಸ್ಕ್ ಹಾಕಿಲ್ಲ, ಶಾರೀರಿಕ ಅಂತರ ಅನ್ನೋದು ಮಂಗಮಯವಾಗಿದೆ. ಹೀಗೆ ನಿರ್ಲಕ್ಷ್ಯ ಮುಂದುವರೆದ್ರೆ ಕೊರೋನಾ ಸೋಂಕು ಇನ್ನಷ್ಟು ವೇಗದಲ್ಲಿ ಹರಡುವ ಅಪಾಯ ಇದೆ. ಒಮೈಕ್ರಾನ್ ವೇಗದಲ್ಲಿ ಹರಡುವ ತಳಿಯಾಗಿರೋದ್ರಿಂದ ಹೆಚ್ಚು ಮುನ್ನೆಚ್ಚರಿಕೆ ವಹಿಸುವ ಅಗತ್ಯವೂ ಇದೆ. ಮುನ್ನೆಚ್ಚರಿಕೆ ವಹಿಸೋದನ್ನ ಮರೆತ್ರೆ ಮತ್ತೆ ಸೋಂಕು ಅಬ್ಬರಿಸುವ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರದ ಮಾರ್ಗಸೂಚಿ ಪಾಲಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.